ಸೊ ನಮ್ಮಲ್ಲಿ ಸುಮಾರು ಒಂದು 300 ರಿಂದ 400 ಡ್ರೋನ್ ಇದೆ ಹೊಸ ಟೆಕ್ನಾಲಜಿ ಇರೋದ್ರಿಂದ ಯಾರು ಅಷ್ಟು ಬೇಗ ಅಕ್ಸೆಪ್ಟ್ ಮಾಡಿಲ್ಲ ಇವಾಗ ಸ್ಟಾರ್ಟಿಂಗ್ ಟ್ರ್ಯಾಕ್ಟರ್ ಬಂದಾಗ್ಲೂ ಅಷ್ಟೇ ಜನ ಯೋಚನೆ ಮಾಡೋ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಯಾರು ಇದು ಮಾಡ್ತಾರೆ ನೀರಿನ ಪ್ರಮಾಣ ಕಡಿಮೆ ಔಷಧಿ ಪ್ರಮಾಣ ಜಾಸ್ತಿ ಗಿಡದ ಎರಡು ಭಾಗಕ್ಕೂ ನಿಮಗೆ ಔಷಧಿ ಸಿಂಪಡಿಸಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಸೋ ಮೇಲೆ ಒಂದು ಭಾಗಕ್ಕೆ ಔಷಧಿ ಬಿತ್ತು ಅಂದ್ರೆ ನಿಮಗೆ ಪೂರ್ತಿ ಎಲ್ಲಾ ಕಡೆನೂ ಔಷಧಿ ಆಡ್ಕೊಳ್ಳುತ್ತೆ ಲೇಬರ್ ಕೊರತೆ ಜಾಸ್ತಿ ಲೇಬರ್ ಕೊರತೆ ಇರೋದ್ರಿಂದ ರೈತರು ಇದನ್ನ ಪ್ರಿಫರ್ ಮಾಡಲೇಬೇಕು ಸೆಂಟ್ರಲ್ ಗವರ್ನಮೆಂಟ್ ಇಂದ ನಿಮ್ಮ ಸರ್ಟಿಫಿಕೇಶನ್ ಆಗಿದ್ರೆ ನೀವು ಡ್ರೋನ್ ಸೇಲ್ಸ್ ಮಾಡಬಹುದು ಸೋ ಡಿಜಿಸಿ ಇಂದ ಲೈಸೆನ್ಸ್ ಪಡಿಬೇಕು ಅಂದ್ರೆ ನಮ್ಮಲ್ಲೇ ನಾವು ಡ್ರೋನ್ ಟ್ರೈನಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದ್ವಿ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಸೋ ನಾವು ಈಗ ಪುತ್ತೂರಿನಲ್ಲಿದ್ದೀವಿ ಪುತ್ತೂರಿನಲ್ಲಿ ನಡೀತಾ ಇರುವಂತ ಕೃಷಿ ಯಂತ್ರ ಮೇಳ 2023 ರ ವರ್ಷನ್ ನಲ್ಲಿ ಅಂದ್ರೆ ಇದು 5ನೇ ಬಾರಿಗೆ ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳ ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಒಂದೇ ಸೂರ್ಯನಡಿ ರೈತನ ಏಳಿಗೆಗೆ ಯಾವ ರೀತಿಯಾದಂತಹ ಟೆಕ್ನಾಲಜಿಗಳು ಬಂದಿದೆ ಯಾವ ರೀತಿ ರೈತ ಅಪ್ಗ್ರೇಡ್ ಆಗ್ಬೋದು ಯಾವ ರೀತಿ ಒಬ್ಬ ರೈತ ಬಿಸ್ನೆಸ್ ಕೂಡ ಮಾಡಬಹುದು ಇದೆಲ್ಲವನ್ನ ನಾವು ನಿಮಗೆ ಸರಣಿಯ ಮೂಲಕ ತಿಳಿಸ್ತಾ ಹೋಗ್ತೀವಿ ಇನ್ಯಾಕ್ತಡ ಪುತ್ತೂರಿನ ಈ ಒಂದು ಕೃಷಿ ಮೇಳದ ಸರಣಿಯ ಮೊದಲನೇ ವಿಡಿಯೋ ಡ್ರೋನ್ ಟೆಕ್ನಾಲಜಿ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀವಿ ಅಂದ್ರೆ ಈ ಡ್ರೋನ್ ಟೆಕ್ನಾಲಜಿ ಯಾವ ರೀತಿ ಬಳಕೆ ಆಗ್ತಾ ಇದೆ ಯಾವ ರೀತಿ ರೈತರಿಗೆ ಸಹಾಯ ಆಗ್ತಾ ಇದೆ ಇದೆಲ್ಲವನ್ನ ನೋಡೋಣ ಇನ್ಯಾಕ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ವೆಲ್ಕಮ್ ಟು ಫ್ರೀಡಂ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಪವಿತ್ರ ಜಯಣ್ಣ ಸೊ ವೀಕ್ಷಕರೇ ಆಗ್ಲೇ ಹೇಳ್ದೆ ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಕೃಷಿ ಯಂತ್ರ ಮೇಳದಲ್ಲಿ ನಾನಿದ್ದೀನಿ ಅಂತ 5 ವರ್ಷಗಳಿಂದ ಈ ಒಂದು ಕೃಷಿ ಮೇಳ ಸತತವಾಗಿ ಅದ್ಭುತವಾದಂತಹ ರೆಸ್ಪಾನ್ಸ್ ಅನ್ನ ಕಂಡಿದೆ ಸೊ ಈ ಬಾರಿ 2023 ಆಯೋಜನೆ ಆಗಿರುವಂತಹ ಈ ಒಂದು ಕೃಷಿ ಮೇಳದಲ್ಲಿ ರೈತರಿಗೆ ಯಾವ ರೀತಿಯಾದಂತಹ ಅಪ್ಡೇಟೆಡ್ ಮಷಿನರೀಸ್ ಟೆಕ್ನಾಲಜಿಗಳಿವೆ ಅನ್ನೋದನ್ನ ಇವತ್ತು ನಾವು ನಿಮಗೆ ತೋರಿಸ್ತೀವಿ ಮೊದಲಿಗೆ ಈ ಒಂದು ಸ್ಟಾಲ್ ನಲ್ಲಿ ಅದ್ಭುತವಾದಂತಹ ಒಂದು ಡ್ರೋನ್ ಟೆಕ್ನಾಲಜಿ ಇದೆ ಈ ಡ್ರೋನ್ ಟೆಕ್ನಾಲಜಿ ಯಾವ ರೀತಿ ರೈತರಿಗೆ ಸಹಾಯ ಆಗ್ತಾ ಇದೆ ಈಗಾಗಲೇ 15,000 ಎಕರೆ ಈ ಒಂದು ಡ್ರೋನ್ ಉಪಯುಕ್ತವಾಗಿದೆ ಅನ್ನೋದನ್ನ ಮನೀಶ್ ಅವರು ಹೇಳ್ತಾ ಇದಾರೆ ಸೊ ಎಂ ಡ್ರೋನ್ ವತಿಯಿಂದ ಮನೀಶ್ ಅವರು ಇವತ್ತು ನಮಗೆ ಡ್ರೋನ್ ಟೆಕ್ನಾಲಜಿ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ಸರ್ ನಮಸ್ತೆ ಸೊ ಡ್ರೋನ್ ಅಂತ ಬಂದಿದ ತಕ್ಷಣ ಫಸ್ಟ್ ಬರೋದೇ ಟೆಕ್ನಾಲಜಿ ಅಪ್ಡೇಟೆಡ್ ಟೆಕ್ನಾಲಜಿ ನಮ್ಗೆ ಬರಲ್ಲ ಏನು ನಾವು ಓದಿಲ್ಲ ಒಂದು ಇನ್ನೊಂದು ಜನಕ್ಕೆ ರೀಚ್ ಆಗಿರೋದೇ ಕಮ್ಮಿ ಐದರ್ ನಾವು ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಇರ್ಬೋದು ಇಲ್ಲ ಅಂತಂದ್ರೆ ಸ್ವಲ್ಪ ಓದಿರೋರು ಇರ್ಬೋದು ಸ್ವಲ್ಪ ತಿಳ್ಕೊಳ್ತೀವಿ ಅರ್ಥ ಆಗುತ್ತೆ ಕೂಡ ಸೊ ನೀವು ಈ ಒಂದು ಟೆಕ್ನಾಲಜಿನ ತಂದಿದ್ ಹೇಗೆ ಹೇಗೆ ಶುರುವಾಯ್ತು ಯಾವತ್ ಶುರುವಾಗಿದ್ದು ಮೊದಲನೇದಾಗಿ ಕಂಪ್ನಿ ಬಂದು ಮಲ್ಟಿಪ್ಲೆಕ್ಸ್ ಗ್ರೂಪ್ ಆಫ್ ಕಂಪ್ನೀಸ್ ನಮ್ದು ಸುಮಾರು 1973 ಸ್ಟಾರ್ಟ್ ಆಗಿರುವಂತ ಕಂಪನಿ ಸೊ ನಮ್ದು ಒಟ್ಟು 16 ಸಿಸ್ಟರ್ ಕಂಪ್ನೀಸ್ ಇದೆ ಮೊದಲನೇದಾಗಿ ಮೊದಲನೇ ಕಂಪ್ನಿ ಬಂದು ಕರ್ನಾಟಕ ಆಗ್ರೋಕೆಮಿಕಲ್ಸ್ ಸೊ 2019 ಅಲ್ಲಿ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಸ್ಟಾರ್ಟ್ ಮಾಡಿದ್ರಿ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಏನಂದ್ರೆ ಒಂದು ಡ್ರೋನ್ ಅಗ್ರಿಕಲ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸೊ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಬ್ಯಾಂಗ್ಳೂರಲ್ಲಿ ಸೊ ನಮ್ಮಲ್ಲಿ ಸುಮಾರು ಒಂದು 300ರಿಂದ 400 ಡ್ರೋನ್ ಇದೆ ಮೊದಲನೇದಾಗಿ ನಾವೇನು ಮಾಡಿದ್ದೀವಿ ರೈತರನ್ನ ರೀಚ್ ಆಗಬೇಕು ಅಂದರೆ ಫಸ್ಟು ನಾವು R&D ಮಾಡಿದ್ದೀವಿ ಸೊ ನಮ್ಮ ಓನ್ ಫಾರ್ಮಲ್ಲಿ ಯಾವ ಕಾನ್ಸಂಟ್ರೇಷನಲ್ಲಿ ಮೆಡಿಸನ್ ಯೂಸ್ ಮಾಡಬೇಕು ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಪ್ಲಸ್ ಯೂಸೇಜ್ ಯಾವ ರೀತಿ ಇದು ಏನೇನು ಅಡ್ವಾಂಟೇಜಸ್ ಇದೆ ಇದರಲ್ಲಿ ಅನ್ನೋದು ಪ್ರತಿಯೊಂದು ನಾವು R&D ಮಾಡಿ ನೆಕ್ಸ್ಟ್ ರೈತರಿಗೆ ಫೀಲ್ಡಲ್ಲಿ ಇಳ್ದು ಎಕ್ಸ್ಪ್ಲೇನ್ ಮಾಡಿ ಸುಮಾರು ಒಂದು 15,000 ಎಕರೆ ಔಷಧಿ ಸಿಂಪಡಣೆ ಮಾಡಿದೀವಿ ಈಗಾಗಲೇ 15,000 ಎಕರೆ ಔಷಧಿ ಸಿಂಪಡಣೆ ಮಾಡೋ ಅಂದ್ರೆ ಸಿಂಪಡಣೆ ಮಾಡೋದಕ್ಕೆ ರೈತರಿಗೆ ಸಹಾಯ ಮಾಡಿದೀರಾ ಅನ್ನುವಂಥದ್ದು ಸೊ ಆ ಮ್ಯಾಟರ್ಗೆ ಹೋಗೋಕಿನ ಮುಂಚೆ ಈ ಡ್ರೋನ್ ಟೆಕ್ನಾಲಜಿ ಲೈಸೆನ್ಸ್ ಬೇಕಾ ಕರ್ನಾಟಕದಲ್ಲಿ ಉಪಯೋಗಿಸೋಕೆ ಯಾವ ರೀತಿಯಾದಂತಹ ಸವಲತ್ತುಗಳು ಈಗ ಸದ್ಯಕ್ಕಿದೆ ಗವರ್ಮೆಂಟ್ ಯಾವ ರೀತಿ ಅಲವೆನ್ಸಸ್ ಕೊಟ್ಟಿದೆ ಮೊದಲನೇದಾಗಿ ನೀವು ಒಂದು ಡ್ರೋನ್ ಪರ್ಚೇಸ್ ಮಾಡಬೇಕು ಅಂದ್ರೆ ಡ್ರೋನ್ ಕಂಪ್ನಿ ಬಂದು DGCA ಅಪ್ರೂವ್ಡ್ ಟೈಪ್ ಸರ್ಟಿಫಿಕೇಶನ್ ಆಗಿರಬೇಕು ಸೆಂಟ್ರಲ್ ಗವರ್ಮೆಂಟ್ ಇಂದ ನಿಮ್ ಸರ್ಟಿಫಿಕೇಶನ್ ಆಗಿದ್ರೆ ನೀವು ಡ್ರೋನ್ ಸೇಲ್ಸ್ ಮಾಡಬಹುದು ಸೊ ಡ್ರೋನ್ ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ನೀವು ಫಸ್ಟ್ DGCA ಇಂದ ಲೈಸೆನ್ಸ್ ಪಡಿಬೇಕು ಸೊ DGCA ಇಂದ ಲೈಸೆನ್ಸ್ ಪಡಿಬೇಕು ಅಂದ್ರೆ ನಮ್ಮಲ್ಲೇ ನಾವು ಡ್ರೋನ್ ಟ್ರೈನಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದೀವಿ ಸುಮಾರು 300ಕ್ಕೂ ಹೆಚ್ಚು ಪೈಲಟ್ಗಳನ್ನ ನಾವು ಟ್ರೈನ್ ಮಾಡಿದ್ದೀವಿ ಪ್ಲಸ್ ನಿಮಗೆ ಇದು ಒಂದು ವಾರ ಟ್ರೈನಿಂಗ್ ಇರುತ್ತೆ ಇದಕ್ಕೆ ನಾವು 59,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದು ವಾರ ಟ್ರೈನಿಂಗ್ಗೆ ಪ್ರತಿಯೊಂದು ನಿಮಗೆ DGCA ಇಂದ ಏನೇನು ಟರ್ಮ್ಸು ಏನೇನು ಕಂಡೀಷನ್ಸ್ ಇದೆಯೋ ಏನೇನು ರೆಗ್ಯುಲೇಷನ್ಸ್ ಇದೆಯೋ ಪ್ರತಿಯೊಂದು ಮಾಹಿತಿ ಪ್ಲಸ್ ಡ್ರೋನ್ ಬೇಸಿಕ್ ಮೇಂಟೆನೆನ್ಸ್ ಬಗ್ಗೆ ಪ್ರತಿಯೊಂದು ನಾವು ನಿಮಗೆ ಟ್ರೈನ್ ಮಾಡ್ತೀವಿ ಪ್ಲಸ್ ಇದು ನಿಮ್ಗೆ ಏನಾಗುತ್ತೆ 10 ವರ್ಷದ್ದು ನಿಮಗೆ ಲೈಸೆನ್ಸ್ ಸಿಗುತ್ತೆ ಸೊ ನೀವು ಲೈಸೆನ್ಸ್ ಅಪ್ಲೈ ಮಾಡಬೇಕು ಅಂದರೆ ಮೊದಲನೇದಾಗಿ ನಿಮ್ಮಲ್ಲಿ ಆಧಾರ್ ಕಾರ್ಡು ಮತ್ತು
ಪಾಸ್ಪೋರ್ಟ್ ಮ್ಯಾಂಡೇಟರಿ ಇದೆ. ಓಕೆ ಓಕೆ, ಸೊ ಪಾಸ್ಪೋರ್ಟ್ ಮ್ಯಾಂಡೇಟರಿ ಅಂತ ಬಂದಾಗ ಯಾವ ರೀತಿ ಇವರು ಒಂದು KYC ಡಾಕ್ಯುಮೆಂಟೇಷನ್ ಇರಬಹುದು ಇಲ್ಲ ಅಂತಂದ್ರೆ ಯಾವ ರೀತಿ ಅವರು ಒಬ್ಬರ ಡಾಕ್ಯುಮೆಂಟೇಷನ್ ಇಟ್ಕೊಳ್ತಾರೆ ಒಂದು ಲೈಸೆನ್ಸ್ ಕೊಡಬೇಕು ಏನಾಗುತ್ತೆ ನಿಮಗೆ ಅದು ಫಸ್ಟ್ ನಾವು ಡಾಕ್ಯುಮೆಂಟ್ಸ್ ತಗೊಂತೀವಿ ಆಧಾರ್ ಕಾರ್ಡ್ ಇರಬಹುದು ಅಥವಾ ಪಾಸ್ಪೋರ್ಟ್ ಇರಬಹುದು ನಾವು ಅದನ್ನ ಆನ್ಲೈನ್ ವೆರಿಫೈ ಮಾಡ್ತೀವಿ ಸೋ DGCA ಗೆ ಫಸ್ಟ್ ಸಬ್ಮಿಟ್ ಮಾಡ್ತೀವಿ ಈ ತರ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತ ಸೋ ಆನ್ಲೈನ್ ಅವರೆಲ್ಲ ವೆರಿಫೈ ಮಾಡಾದ ಮೇಲೆ ಗ್ರೀನ್ ಸಿಗ್ನಲ್ ಕೊಟ್ಟಾದ ಮೇಲೆ ಅವರಿಗೆ ಅಕ್ಸೆಪ್ಟ್ ಮಾಡ್ತೀವಿ ಅದಾದ ನಂತರ ಒಂದು ವಾರ ಟ್ರೈನಿಂಗ್ ಶೆಡ್ಯೂಲ್ ಫಿಕ್ಸ್ ಮಾಡ್ತೀವಿ ಸೋ ಅದಾದ ನಂತರ ಟ್ರೈನಿಂಗ್ ಕೊಡ್ತೀವಿ ಪರ್ಫೆಕ್ಟ್ ಸೋ DGCA ಅಪ್ರೂವಲ್ ಇದ್ರೆ ಮಾತ್ರನೇ ನಾವು ಯಾವುದೇಂದು ಡ್ರೋನ್ ಹಾರಿಸಬಹುದು ಅಥವಾ ಯಾರಾದರೂ ಇದ್ದವರು ಅದನ್ನ ಇನ್ನೊಬ್ಬ ರೈತರಿಗೆ ಸಹಕಾರಿಯಾಗಿ ಮಾಡಬಹುದು DGCA ಅಪ್ರೂವ್ಡ್ ಡ್ರೋನ್ ಲೈಸೆನ್ಸ್ ಪೈಲಟ್ ಲೈಸೆನ್ಸ್ ಇರಲೇಬೇಕು ಯಾವುದೇ ಡ್ರೋನ್ ಇದ್ರೂ ನಿಮಗೆ ಮಿನಿಮಮ್ ಸ್ಮಾಲ್ ಕ್ಯಾಟಗರಿ ಡ್ರೋನ್ ಲೈಸೆನ್ಸ್ ಆದರೂ ಇರಲೇಬೇಕು ಸೋ ಇನ್ನು ಡ್ರೋನ್ ಅಂತ ಬಂದಾಗ ನನಗಿರುವಂತ ಜನರಲ್ ನಾಲೆಜ್ ಅಂದ್ರೆ ಎನಿ ಡ್ರೋನ್ ಫಾರ್ ಎಕ್ಸಾಂಪಲ್ ಕ್ಯಾಮೆರಾ ಡ್ರೋನ್ ಗಳಿವೆ ಹೌದು ಮೊದಲನೇದಾಗಿ ಕ್ಯಾಮೆರಾ ಸೋ ಯಾವುದೇ ಒಂದು ಈವೆಂಟ್ ಅಂದ್ರೆ ಮೈಸೂರು ದಸರಾದಲ್ಲಿ ನಾವು ಏನಾದರೂ ಹೈರ್ ಐ ಮೀನ್ ಅದನ್ನ ಫ್ಲೈ ಮಾಡಬೇಕು ರೆಕಾರ್ಡ್ ಮಾಡಬೇಕು ಅಂದ್ರೆ ಪರ್ಮಿಷನ್ಸ್ ಬೇಕು ಅಂಡ್ ಎಸ್ಪೆಷಲಿ ಎಷ್ಟೋ ಲಿಮಿಟೇಷನ್ಸ್ ಇದೆ ಡ್ರೋನ್ ಎಲ್ಲಾ ಕಡೆ ಹಾರಿಸಂಗಿಲ್ಲ ಇವಾಗ ಏನೇ ಹಾರಿಸಬೇಕಂದ್ರೂ ಯು ಹ್ಯಾವ್ ಟು ಹ್ಯಾವ್ ಪರ್ಮಿಷನ್ಸ್ ಅಂತ ಸೊ ಅಗ್ರಿಕಲ್ಚರ್ ಡ್ರೋನ್ ಗೆ ಬಂದಾಗ ಈ ಡ್ರೋನ್ ಗೆ ಯಾವ ರೀತಿಯಾದಂತಹ ಸವಲತ್ತುಗಳಿದೆ ಯಾವ ರೀತಿ ಪರ್ಮಿಷನ್ಸ್ ಇದೆ ಮೇಡಮ್ ಅಗ್ರಿಕಲ್ಚರ್ ಡ್ರೋನ್ ಅಂತಾನೇ ಅಲ್ಲ ಯಾವುದೇ ಡ್ರೋನ್ ಇರಬಹುದು ಗ್ರೀನ್ ಝೋನ್ ಅಲ್ಲಿ ನೀವು ಫ್ಲೈ ಮಾಡಬಹುದು ಆಸ್ ಪರ್ DGCA ರೆಡ್ ಝೋನ್ ಅಲ್ಲಿ ನೀವು ವಿಥೌಟ್ ATC ಪರ್ಮಿಷನ್ ಇಲ್ಲದೆ ನೀವು ಡ್ರೋನ್ ಹಾರಿಸಂಗಿಲ್ಲ ರೆಡ್ ಝೋನ್ ಅಲ್ಲಿ ಡ್ರೋನ್ ಹಾರಿಸಂಗೇ ಇಲ್ಲ ರೆಡ್ ಝೋನ್ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ HL ಇರಬಹುದು ಡಿಫೆನ್ಸ್ ಇರಬಹುದು ಏರ್ ಫೋರ್ಸ್ ಇರಬಹುದು ಅಥವಾ ಏರ್ಪೋರ್ಟ್ ಇರಬಹುದು ಸೊ ಆ ಸುತ್ತಮುತ್ತ ಸುಮಾರು ಒಂದು 15 ಕಿಲೋಮೀಟರ್ ರೇಡಿಯಸ್ ಗಂಟ ನೀವು ಡ್ರೋನ್ ಹಾರಿಸಂಗಿಲ್ಲ ಯೆಲ್ಲೋ ಝೋನ್ ಬರುತ್ತೆ ಔಟರ್ ಯೆಲ್ಲೋ ಝೋನ್ ಅಂತ ಬಂದ್ರು ಅದಕ್ಕೆ ಕೆಲವು ಲಿಮಿಟೇಷನ್ಸ್ ಇದೆ ಅಪ್ ಟು 200 ಫೀಟ್ ಮಾತ್ರ ಡ್ರೋನ್ ಹೋಗಬೇಕು ಸೊ ಬೇಸಿಕ್ ಆಗಿ ಗ್ರೀನ್ ಝೋನ್ ಅಲ್ಲಿ ನಿಮಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ ನೀವು ಡ್ರೋನ್ ಹಾರಿಸಬಹುದು ಸೊ ಯೆಲ್ಲೋ ಝೋನ್ ಅಂತ ಬಂದಾಗ ಯಾವ ರೀತಿ ಹೇಳ್ತೀರಾ ಅಂಡ್ 200 ಮೀಟರ್ಸ್ ಹೈಟ್ ಮಾತ್ರ ಫೀಟ್ ಮಾತ್ರ ಹೋಗಬೇಕು ಅಂತ 200 ಮೀಟರ್ಸ್ ಆ ಫೀಟ್ ಫೀಟ್ ಸೊ 200 ಫೀಟ್ ಮಾತ್ರನೇ ಹೈ ಹಾರಿಸೋಕೆ ಸಾಧ್ಯ ಅನ್ನುವಂಥದ್ದು ಯೆಲ್ಲೋ ಝೋನ್ ಅನ್ನು ಯಾವ ರೀತಿ ಅಂದ್ರೆ ಅವ್ರಿಗೆ ಮೇನ್ ಇದರಲ್ಲಿ 200 ಫೀಟ್ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಇಂಟರ್ಫಿಯರೆನ್ಸ್ ಇರುತ್ತೆ ಸೊ ಬೇರೆ ಏರೋ ಸ್ಟೇಷನ್ ಹೋಗ್ಬಿಟ್ಟು ಅದು ಅವ್ರಿಗೆ ಇಂಟರ್ಫಿಯರೆನ್ಸ್ ಆಗುತ್ತೆ ಇದರಲ್ಲೂ ನಮ್ಮಲ್ಲೂ ಬ್ಲಾಕ್ ಬಾಕ್ಸ್ ಅಂತ ಬರುತ್ತೆ ಸೊ ನಿಮಗೆ ಆ ಬ್ಲಾಕ್ ಬಾಕ್ಸ್ ಇಂಟರ್ಫಿಯರೆನ್ಸ್ ಬಂದಾಗ ಅವ್ರಿಗೆ ಸಿಗ್ನಲ್ ಪ್ರಾಬ್ಲಮ್ ಆಗುತ್ತೆ ಓಕೆ ಸೊ ಬೇಸಿಕಲಿ ನನ್ನ ನಾಲೆಜ್ ಪ್ರಕಾರ ಬ್ಲಾಕ್ ಬಾಕ್ಸ್ ಅಂದ್ರೆ ಇದೇನೋ ಕ್ರಾಶ್ ಆದ್ರೆ ಯಾಕೆ ಕ್ರಾಶ್ ಆಯ್ತು ಅನ್ನೋದು ಬ್ಲಾಕ್ ಹೌದು ಹೌದು ಸೇಮ್ ನಿಮಗೆ ಏರೋಸ್ಪೇಸ್ ಅಲ್ಲಿ ಹೆಂಗಿದೆಯೋ ಅದೇ ರೀತಿ ಇದರಲ್ಲೂ ನಿಮಗೆ ಇದೇನಂದ್ರೆ ಮಿನಿ ಏರೋಪ್ಲೇನ್ ತರ ಹೆಲಿಕಾಪ್ಟರ್ ತರ ಪರ್ಫೆಕ್ಟ್ ಪರ್ಫೆಕ್ಟ್ ಸೊ ಈ ಡ್ರೋನ್ ಹೆಸರೇನು ಇದರ ಕೋಡ್ ಇರಬಹುದು ಇದರ ವಿವರವನ್ನ ಹೇಳ್ಬೋದಾ ಈ ಡ್ರೋನ್ ಇದನ್ನ ಫಸ್ಟ್ ಆಫ್ ಆಲ್ ಕಂಪನಿ ಹೆಸರು ಬಂದು ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಇದು 6 ರೆಕ್ಕೆ ಇರೋದ್ರಿಂದ ನಾವು ಇದನ್ನ ಹೆಕ್ಸಾಕಾಪ್ಟರ್ ಅಂತೀವಿ ಹೆಕ್ಸಾಕಾಪ್ಟರ್ ಡ್ರೋನ್ ಅಂತೀವಿ ಸೊ 4 ರೆಕ್ಕೆ ಇತ್ತು ಅಂದ್ರೆ ಅದು ನಿಮಗೆ ಕ್ವಾಡ್ ಕಾಪ್ಟರ್ ಡ್ರೋನ್ ಆಗುತ್ತೆ ಸೊ ಹೆಕ್ಸಾಕಾಪ್ಟರ್ ಮತ್ತೆ ಕ್ವಾಡ್ ಕಾಪ್ಟರ್ ಡಿಫ್ರೆನ್ಸ್ ಏನು ಅಂದ್ರೆ ನಿಮಗೆ ಹೆಕ್ಸಾಕಾಪ್ಟರ್ ಅಲ್ಲಿ ವಿಂಡ್ ಕೆಪಾಸಿಟಿ ಜಾಸ್ತಿ ಇದ್ದಾಗಲೂ ನಿಮಗೆ ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ ಅದೇ ಕ್ವಾಡ್ ಕಾಪ್ಟರ್ ಅಲ್ಲಿ ನಿಮಗೆ ಸ್ಟೇಬಲ್ ಆಗಿ ನಿಂತ್ಕೊಳ್ಳಲ್ಲ ಸೊ ಅದು ಮೇನ್ ಡಿಫ್ರೆನ್ಸ್ ಹೆಕ್ಸಾಕಾಪ್ಟರ್ ತೊಗೊಳ್ಳೋದ್ರಲ್ಲಿ ಸ್ಟೇಬಲ್ ಆಗೂ ಇರುತ್ತೆ ಪ್ಲಸ್ ಡ್ರೋನ್ ನಿಮಗೆ ಅಲ್ಲಾಡಲ್ಲ ಸೋ ಫಾರ್ ಅಂದ್ರೆ ರೈತರಿಗೆ ಎಷ್ಟರ ಮಟ್ಟಿಗೆ ಇದರ ಒಂದು ಜ್ಞಾನ ತಲುಪಿದೆ ಇದರ ಒಂದು ಅವಶ್ಯಕತೆ ಹೆಚ್ಚಾಗಿದೆ ಅನ್ನೋದನ್ನ ನೀವು ನಿಮ್ಮ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೂಲಕ ಅರ್ಥ ಮಾಡ್ಕೊಂಡಿದ್ದೀರಾ ಮೊದಲನೇದಾಗಿ 2020ರಲ್ಲಿ ರೈತರಿಗೆ ನಾವು ರೀಚ್ ಆದಾಗ ಅವರಿಗೆ ಒಂಥರ ಇದು ಹೊಸ ಟೆಕ್ನಾಲಜಿ ಇರೋದ್ರಿಂದ ಯಾರು ಅಷ್ಟು ಬೇಗ ಎಕ್ಸೆಪ್ಟ್ ಮಾಡಿಲ್ಲ ಇವಾಗ ಸ್ಟಾರ್ಟಿಂಗ್ ಟ್ರ್ಯಾಕ್ಟರ್ ಬಂದಾಗಲೂ ಅಷ್ಟೇ ಜನ ಯೋಚನೆ ಮಾಡೋದು 100,000 ರೂಪಾಯಿಗೆ ಬಂಡವಾಳ ಹಾಕಿ ಯಾರು ಇದು ಮಾಡ್ತಾರೆ ಅದೇ ರೀತಿ ಇದು ಹೊಸ ಟೆಕ್ನಾಲಜಿ ಇರೋದ್ರಿಂದ ಮೊದಲನೇದಾಗಿ ಇದರಲ್ಲಿ ನೀರಿನ ಪ್ರಮಾಣ ಕಡಿಮೆ ಔಷಧಿ ಪ್ರಮಾಣ ಜಾಸ್ತಿ ರೈತರು ಯೂಸ್ ಮಾಡ್ತಾ ಇದ್ದಿದ್ದು ಮ್ಯಾನ್ಯುವಲ್ ಆಗಿ ಹೇಗೆ ಅಂದರೆ 200 ಲೀಟರ್ ನೀರು ಯೂಸ್ ಮಾಡ್ತಾ ಇದ್ರು 1 ಎಕರೆ ಔಷಧಿ ಸಿಂಪಡಿಸ್ಬೇಕು ಅಂದರೆ 200 ಲೀಟರ್ ನೀರನ್ನು ಯೂಸ್ ಮಾಡ್ತಾ ಇದ್ರು ಸೊ ಇದರಲ್ಲಿ ಹಾಗಿಲ್ಲ 10 ಲೀಟರ್ ನೀರಲ್ಲಿ ನಾವು 1 ಎಕರೆ ಔಷಧಿ ಸಿಂಪಡಿಸ್ತೀವಿ ಅಂದಾಗ ಅವ್ರಿಗೆ ತುಂಬ ಡಿಫ್ರೆನ್ಸ್ ರೈತರ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ ಇವಾಗ ನೀವು ಸಪೋಸ್ ಅವರಿಗೆ ಡ್ರೆಂಚ್ ಮಾಡ್ರಿ ಅಂತ ಹೇಳಿದ್ರೆ 100 ಲೀಟರ್ ಡ್ರೆಂಚ್ ಮಾಡಿ ಅಂದರೆ 120 ಲೀಟರ್ ಡ್ರೆಂಚ್ ಮಾಡ್ತಾರೆ ಬಿಕಾಸ್ ಇಳುವರಿ ಚೆನ್ನಾಗಿ ಬರುತ್ತೇನೋ ಅನ್ನೋದು ಅವ್ರ ತಿಳುವಳಿಕೆ ಹೌದು ಅವ್ರ ಹಂಗೆ ಯೋಚನೆ ಮಾಡೋದು ಸೊ ಹಾಗಾಗಿ ಈ ಔಷಧಿನ ನೀವು ಸ್ಪ್ರೇ ಮಾಡಿದ್ರಿ ಅಂದಾಗ ಅದು ಇಮಿಡಿಯೇಟ್ಲಿ ಅಬ್ಸಾರ್ಬ್ ಆಗುತ್ತೆ ಸೊ ವಾಟ್ ಇಸ್ ದಿ ಅಡ್ವಾಂಟೇಜಸ್ ನೀವು ರೈತರಿಗೆ ಇದನ್ನ ಎಜುಕೇಟ್ ಮಾಡಬಹುದು ಅನ್ನೋದು ಮೇನ್ ಅಡ್ವಾಂಟೇಜ್ ನಿಮ್ಗೆ ಏನಂದ್ರೆ ಒಂದು ಔಷಧಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಿಮ್ಗೆ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಪ್ಲಸ್ ಎಫಿಕೆಸಿ ಜಾಸ್ತಿ ಇರೋದ್ರಿಂದ ಇಬ್ಬನಿ ರೂಪಲ್ಲಿ ನಿಮ್ಗೆ 30-40 ಮೈಕ್ರಾನ್ ಸೈಜ್ ಅಲ್ಲಿ ಸ್ಪ್ರೇ ಆಗುತ್ತೆ ನಿಮ್ಗೆ ಸೊ 30-40 ಮೈಕ್ರಾನ್ ಸೈಜ್ ಅಲ್ಲಿ ಡ್ರಾಪ್ಲೆಟ್ ಸ್ಪ್ರೇ ಆದಾಗ ಏನಾಗುತ್ತೆ 2 ನಿಮಿಷದಲ್ಲಿ ನಿಮ್ಗೆ ಗಿಡ ಔಷಧಿನ ಹೀರ್ಕೊಂಡ್ಬಿಡುತ್ತೆ ಅಬ್ಸಾರ್ಬ್ ಆಗ್ಬಿಡುತ್ತೆ ಸೊ ಅಬ್ಸಾರ್ಬ್ ಆದಾಗ ಏನಾಗುತ್ತೆ ನಿಮ್ಗೆ ವಿತಿನ್ 2-3 ಡೇಸು ಅಥವಾ ಹುಳ ಇರ್ಬೋದು ಇನ್ಸೆಕ್ಟಿಸೈಡ್ ಇರ್ಬೋದು ಇಮಿಡಿಯೇಟ್ ಆಗಿ ನಿಮಗೆ ನೆಕ್ಸ್ಟ್ ಡೇನೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ
ಎಷ್ಟು ಕ್ಯೂರ್ ಆಗಿದೆ ಅಂತ ಸೋ ಡ್ರೋನ್ ಬಳಸಬೇಕು ಅಂದ್ರೆ ಮೊದಲನೇದಾಗಿ ನಾವು ಸಿಸ್ಟಮಿಕ್ ಕೆಮಿಕಲ್ಸ್ ಯೂಸ್ ಮಾಡ್ರಿ ಅಂತ ಹೇಳ್ತೀವಿ ಸಿಸ್ಟಮಿಕ್ ಕೆಮಿಕಲ್ಸ್ ಏನಕ್ಕೆ ಯೂಸ್ ಮಾಡ್ರಿ ಅಂತೀವಿ ಅಂದ್ರೆ ನಿಮಗೆ ಗಿಡದ ಎರಡು ಭಾಗಕ್ಕೂ ನಿಮಗೆ ಔಷಧಿ ಸಿಂಪಡಿಸಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಸೊ ಮೇಲೆ ಒಂದು ಭಾಗಕ್ಕೆ ಔಷಧಿ ಬಿತ್ತು ಅಂದ್ರೆ ನಿಮಗೆ ಪೂರ್ತಿ ಎಲ್ಲಾ ಕಡೆನು ಔಷಧಿ ಹರಡಿಕೊಳ್ಳುತ್ತೆ ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಮಿಸ್ಟ್ ಇರೋದ್ರಿಂದ ನಿಮಗೆ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗುತ್ತೆ ಎಫಿಕಸಿ ಜಾಸ್ತಿ ಇರೋದ್ರಿಂದ ಪರ್ಫೆಕ್ಟ್ ಸೊ ಇದುವರೆಗೂ ನೀವು ಅಂದ್ರೆ ನೀವೇ ಖುದ್ದಾಗಿ ನಿಂತು ಈ ಕಂಪನಿ ಥ್ರೂ ಎಷ್ಟು ಜನ ರೈತರಿಗೆ ಸಹಾಯ ಆಗಿದೆ ಎಷ್ಟು ಎಕರೆ ಈ ಒಂದು ಡ್ರೋನ್ ಉಪಯೋಗ ಆಗಿದೆ ಸೋ ಫಾರ್ ಕಿಲೋಮೀಟರ್ ಸುಮಾರು ಸ್ಟಾರ್ಟಿಂಗ್ ಡೇ 1 ಇಂದ ಫಸ್ಟ್ ಎಕರ್ ಇಂದ 15,275 ಎಕರ್ಸ್ ವರೆಗೂ ನಾನು ಇದ್ದೀನಿ ಸೊ ಪ್ರತಿಯೊಬ್ಬರು ರೈತರಿಗೂ ಭೇಟಿ ಆಗಿದ್ದೀನಿ ಅವ್ರಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಮಾಡಿಸಿ ಪ್ರತಿಯೊಬ್ಬರಿಗೂ ಎಜುಕೇಟ್ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದೀವಿ ಆಗ ಈಗಾಗಲೇ ಲೇಬರ್ ಕೊರತೆ ಜಾಸ್ತಿ ಲೇಬರ್ ಕೊರತೆ ಇರೋದ್ರಿಂದ ಸೊ ರೈತರು ಇದನ್ನ ಪ್ರಿಫರ್ ಮಾಡಲೇಬೇಕು ಬೇರೆ ವಿಧಿ ಇಲ್ಲ ಸೊ ಇನ್ನು ಯಾವ ರೀತಿಯಾದಂತಹ ಬೆಳೆಗೆ ಹೆಚ್ಚಾಗಿ ಈ ಒಂದು ಡ್ರೋನ್ ಉಪಯುಕ್ತ ಆಗಿದೆ ಸೋ ಫಾರ್ ಮೇಡಮ್ ಆಲ್ ಕ್ರಾಪ್ಸ್ಗೂ ಆಗುತ್ತೆ ಎಲ್ಲಾ ತರ ಬೆಳೆಗಳಿಗೂ ನಿಮಗೆ ಯೂಸ್ ಆಗುತ್ತೆ ದ್ರಾಕ್ಷಿ ಮತ್ತೆ ಟೊಮ್ಯಾಟೊ ಬಿಟ್ಟಿ ದ್ರಾಕ್ಷಿ ನಿಮ್ಗೆ ಏನಕ್ಕೆ ಆಗಲ್ಲ ಅಂದ್ರೆ ಅಂಡರ್ ಲಿಫ್ ಸ್ಪ್ರೇ ಕೇಳ್ತಾರೆ ಸೊ ಇದು ಮೇಲಿಂದ ಹೋಗೋದ್ರಿಂದ ಅಂಡರ್ ಲಿಫ್ ಗೊಂಜಕ್ ಬಿಡಲ್ಲ ಬಂಚಕ್ ಬಿಡಲ್ಲ ಪ್ಲಸ್ ಟೊಮ್ಯಾಟೊಗೆ ಬಂದು ನಿಮಗೆ ಸ್ಟೊಮ್ಯಾಕಲ್ಸ್ ಕಟ್ತಾರ ಅವರು ಸೊ ಕಡ್ಡಿ ಹೈಟ್ ಇರೋದ್ರಿಂದ ನಿಮಗೆ ಔಷಧಿ ವೇಸ್ಟ್ ಆಗ್ತದೆ ಡ್ರೋನ್ ಏನ್ ಮಾಡುತ್ತೆ ಮಿನಿಮಮ್ ಬೆಳೆಯಿಂದ 3-4 ಫೀಟ್ ಹೈಟ್ ಅಲ್ಲಿ ಇರುತ್ತೆ ಸೊ ಅವ್ರು ಕಡ್ಡಿ ಟೊಮ್ಯಾಟೊ ಅಲ್ಲಿ ಕಡ್ಡಿ ನಿಲ್ಲಿಸಿದಾಗ ಏನಾಗುತ್ತೆ 10 ಫೀಟ್ ಕಡ್ಡಿ ನಿಲ್ಲಿಸ್ತಾರೆ ಸೊ ಅದು ಇನ್ನೂ ಡ್ರೋನ್ ಹೈಟ್ ಹೋದಾಗ ಗಾಳಿಗೆ ಅರ್ಧ ಔಷಧಿ ವೇಸ್ಟ್ ಆಗುತ್ತೆ ಮೊದಲನೇದಾಗಿ ಏನಂದ್ರೆ ನಿಮಗೆ 30-40% ಔಷಧಿ ಉಳಿತಾಯ ಆಗುತ್ತೆ ರೈತರಿಗೆ ಪ್ಲಸ್ 7-8 ನಿಮಿಷದಲ್ಲಿ 1 ಎಕರೆ ಔಷಧಿ ಸಿಂಪಡಿಸಬಹುದು 7-8 ನಿಮಿಷದಲ್ಲಿ 1 ಎಕರೆ ಹೌದು ಪ್ಲಾಂಟೇಷನ್ ಫೀಲ್ಡ್ ಕ್ರಾಪ್ಸ್ ಸೊ ಕಂಪ್ಲೀಟ್ಲಿ ಮ್ಯಾನ್ ಪವರ್ ಓವರ್ಕಮ್ ಮಾಡಬಹುದು ಮೇಡಮ್ 10 ಜನ ಲೇಬರ್ ಇದ್ರೂ ಹೈಲಿ ಇಂಪಾಸಿಬಲ್ ನೀವು 1 ಎಕರೆನ 7-8 ನಿಮಿಷದಲ್ಲಿ ಕವರ್ ಮಾಡಕ್ಕೆ ಹೈಲಿ ಇಂಪಾಸಿಬಲ್ ಹತ್ತು ಜನ ಲೇಬರ್ ಇದ್ರು ಸೊ ಯಾವ್ಯಾವ ಬೆಳೆಗೆ ಅಂತ ಹೇಳಿದ್ರಿ ಸರ್ ಮೇಜರ್ ಆಗಿ ಪ್ಯಾಡಿಗ್ ಯೂಸ್ ಮಾಡಿದೀವಿ ಕಡಲೆ ಹತ್ತಿ ತೆಂಗು ತೊಗರಿ ಮೆಣಸಿನ ಗಿಡ ಶುಂಠಿ ಸನ್ಫ್ಲವರ್ ಸೊ ಪುತ್ತೂರ್ ಅಂತ ಬಂದಾಗ ಇಲ್ಲಿ ಡ್ರೋನ್ ಜನ ಯಾವ ರೀತಿ ರೆಸ್ಪಾನ್ಸ್ ನೀಡ್ತಾ ಇದ್ದಾರೆ ಜೊತೆಗೆ ಯಾವ್ಯಾವ ಬೆಳೆಗೆ ಹೆಚ್ಚು ಡಿಮಾಂಡ್ ಪುತ್ತೂರು ಅಂತ ಬಂದಾಗ ಅಥವಾ ದಕ್ಷಿಣ ಕನ್ನಡ ಅಥವಾ ಮಲ್ನಾಡ್ ಇರ್ಬೋದು ಮೇಜರ್ ಆಗಿ ಅರೆಕನಟ್ಟೆ ಇರೋದಿಲ್ಲಿ ಸೊ ಲೀವ್ ಸ್ಪಾಟ್ ಡಿಸೀಸು ಈ ವರ್ಷ ವಿಪರೀತ ಜಾಸ್ತಿ ಆಗಿದೆ ಹಾಗಾಗಿ ಲೀವ್ ಸ್ಪಾಟ್ ಡಿಸೀಸ್ಗೆ ಸುಮಾರು 4,000 ಎಕರೆ ಔಷಧಿ ಸಿಂಪಡಿಸಿದೀವಿ ಸೊ ಡ್ರೋನ್ ಯೂಸ್ ಮಾಡಬೇಕು ಅಂದ್ರೆ ನೀವು ಫಸ್ಟ್ ಅದರ ಆಗಂತ ಕಾನ್ಸಂಟ್ರೇಷನ್ ನೀವು ಆ್ಯಡ್ ಮಾಡಬೇಕು ಇಲ್ಲ ನಾನು ಗಿಡಕ್ಕೆ ಏನಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತೀನಿ ಅಂದ್ರೆ ಅದು ನಿಮಗೆ ಯೂಸ್ ಆಗುತ್ತೆ ಇದು 30-40% ಔಷಧಿ ಉಳಿಯುತ್ತೆ ಯಾವ ರೀತಿ ಉಳಿಯುತ್ತೆ ಅಂದ್ರೆ ಇವಾಗ 1 ಎಕರೆಗೆ ಅವರು 200 ml ಔಷಧಿನ ಬಳಸ್ಬೋದು ನಾವೇನ್ ಮಾಡ್ತೀವಿ ಆ 200 ml ಅಲ್ಲಿ 70% ಪ್ರಮಾಣ ತಗೊಂತೀವಿ ಅದು ಡಿಪೆಂಡ್ ಅಪಾನ್ ಕೆಮಿಕಲ್ಸ್ ಕೆಲವು ಕೆಮಿಕಲ್ಸ್ 50% ಔಷಧಿ ಉಳಿತಾಯ ಆಗುತ್ತೆ ಕೆಲವು ಕೆಮಿಕಲ್ಸ್ 60% ಮ್ಯಾಕ್ಸಿಮಮ್ 70% ಯೂಸೇಜು ಸೊ 30-40% ಅಂತೂ ಉಳಿತಾಯ ಆಗೇ ಆಗುತ್ತೆ ಹೇಗಾಗತ್ತೆ ಅಂದರೆ ನಿಮಗೆ ಒಂದು ಬ್ಯಾರಲಿಗೆ ಅವ್ರು ಏನು ಔಷಧಿ ಯೂಸ್ ಮಾಡ್ತಾರೋ ಅದರ 60-70% ಪ್ರಮಾಣ 10 ಲೀಟರ್ ನೀರಿಗೆ ಕಲಿಸ್ತೀವಿ ನಾವು ಅಂದರೆ ಮ್ಯಾನ್ಯುವಲ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಡೈಲ್ಯೂಷನ್ನು ನೀರು ಜಾಸ್ತಿ ಕಲಿಸ್ಬಿಟ್ಟು ಡೈಲ್ಯೂಷನ್ ಮಾಡ್ತಾರೆ ನಮ್ಮಲ್ಲಿ ಡೈಲ್ಯೂಷನ್ ಆಗಲ್ಲ ಡೈರೆಕ್ಟ್ ಹೈ ಕಾನ್ಸಂಟ್ರೇಟ್ ಮೆಡಿಸನ್ನೇ ನಿಮಗೆ ನ್ಯಾನೋ ಟೆಕ್ನಾಲಜಿ ತರ ಇಬ್ಬನಿ ರೂಪದಲ್ಲಿ ನಿಮಗೆ ಮಂಜ ಮಿಸ್ಟ್ ತರ ನಿಮಗೆ ಸ್ಪ್ರೇ ಆಗುತ್ತೆ ಓಕೆ ವಂಡರ್ಫುಲ್ ವಂಡರ್ಫುಲ್ ಅಂದ್ರೆ ನಿಜಕ್ಕೂ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಅಂದ್ರೆ ನೀವ್ ಇವಾಗ ಸದ್ಯಕ್ಕೆ ಪುತ್ತೂರಿನಲ್ಲಿ ಈ ಒಂದು ಕೃಷಿ ಮೇಳ ನಡೀತಾ ಇದೆ ಇಲ್ಲಿ ಜನಕ್ಕೆ ಎಜುಕೇಟ್ ಮಾಡ್ತಾ ಇದ್ದೀರಾ ಬಟ್ ನನ್ನ ಒಂದು ತಿಳುವಳಿಕೆ ಪ್ರಕಾರ ಇನ್ನೂ ರೈತರಿಗೆ ಇದರ ಜ್ಞಾನ ಅಷ್ಟಾಗಿ ಸಿಕ್ಕಿಲ್ಲ ಇದನ್ ಯಾವ ರೀತಿ ನೀವು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀರಾ ಈಗಾಗಲೇ ಸುಮಾರು ಜನ ಕೃಷಿ ಮೇಳದಲ್ಲಿ ನಮಗೆ ಸುಮಾರು ಜನ ಎನ್ಕ್ವೈರಿ ಮಾಡವ್ರೆ ಸುಮಾರು ಜನ ಆರ್ಡರ್ ಬುಕ್ಕಿಂಗ್ ಮಾಡವ್ರೆ ಆಲ್ರೆಡಿ ನಾವಿಲ್ಲಿ ಒಂದು 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ ಸುಳ್ಯ ಕಾಸರಗೋಡು ಮತ್ತೆ ಪುತ್ತೂರು ಸುತ್ತಮುತ್ತ ಸುಮಾರು 1.5-2 ಸಾವಿರ ಔಷಧಿ ಸಿಂಪಡಿಸಿ ವಂಡರ್ಫುಲ್ ವಂಡರ್ಫುಲ್ ಸೊ ವೀಕ್ಷಕರೇ ಬುಕ್ಕಿಂಗ್ಸ್ ಅಂತ ಹೇಳಿದ್ರಲ್ವಾ ಯಾವ ರೀತಿ ಬುಕ್ಕಿಂಗ್ಸ್ ಅಂದ್ರೆ ಅವರವರ ಹೊಲಕ್ಕೆ ಇವರೇ ಖುದ್ದಾಗಿ ಹೋಗಿ ಔಷಧಿಯನ್ನ ಸಿಂಪಡಿಸಿ ಕೊಡ್ತೀರಾ ಅನ್ನುವಂಥದ್ದು ಸೊ ಇದರ ಬೆಲೆ ಏನು ಯಾವ ರೀತಿ ಬುಕ್ಕಿಂಗ್ಸ್ ತಗೊಳ್ತಾರೆ ಯಾವ್ಯಾವ ರಾಜ್ಯಕ್ಕೆ ಇದಾಗಲೇ ತಲುಪಿದೆ ಅನ್ನುವಂಥದ್ದು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಊರುಗಳಿಗೆ ನೀವು ಬುಕ್ಕಿಂಗ್ಸ್ ಓಪನ್ ಇಟ್ಕೊಂಡಿದ್ದೀರಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಮಾತಾಡೋಣ ಸೊ ಜೊತೆಗೆ ಅದರ ಜೊತೆಗೆ ಈ ಒಂದು ಡ್ರೋನ್ ನ ಸಂಪೂರ್ಣವಾದಂತಹ ಕೂಲಂಕುಷವಾದ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ ಮನೀಶ್ ಅವರು ಸೊ ಮುಂದಿನ ಭಾಗದಲ್ಲಿ ಸಿಗೋಣ ಇದರಲ್ಲಿ ಏನಾಗುತ್ತೆ ನಿಮಗೆ ಒಂದು ಎಫಿಕಸಿ ಜಾಸ್ತಿ ಇರೋದ್ರಿಂದ ನಿಮಗೆ ಎಫೆಕ್ಟಿವ್ ಆಗಿ ಸ್ಪ್ರೇ ಆಗುತ್ತೆ ಪ್ಲಸ್ ವೇಸ್ಟೇಜ್ ಯಾವುದೇ ರೀತಿ ವೇಸ್ಟೇಜ್ ಆಗಲ್ಲ
ಆ 800 ರೂಪೀಸ್ ಬಿಟ್ಟು 30 ರಿಂದ 40% ಅವರಿಗೆ ಔಷಧಿ ಉಳಿಸ್ತೀವಿ ನಾವು. ಆಬ್ಸ್ಟಕಲ್ ರೇಟರ್ ಏನಕ್ಕೆ ಹಾಕ್ತೀವಿ ಅಂದ್ರೆ ನಿಮಗೆ ಹೋಗ್ತಾ ಏನಾದರೂ ಮರ ಅಡ್ಡ ಬಂದಾಗ 6 ಮೀಟರ್ ಮುಂಚೆನೇ ನಿಮಗೆ ಇಂಡಿಕೇಶನ್ ಕೊಡಕ್ಕೆ ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಎಲ್ಲೆಲ್ಲ ಔಷಧಿ ಸಿಂಪಡಣೆ ಆಗಿದೆ, ಎಲ್ಲೆಲ್ಲ ಔಷಧಿ ಸಿಂಪಡಣೆ ಆಗಿಲ್ಲ, ಮತ್ತೆ ನಿಮ್ಮ ತೋಟ ಎಷ್ಟು ಎಕರೆ ತೋಟ ಇದೆ, ನಿಮ್ಮದು ಎಷ್ಟು ಎಕರೆ ಜಮೀನಿದೆ, ಪ್ರತಿಯೊಂದು ತೋರಿಸುತ್ತೆ. ಸೊ ಮೈಕ್ರಾನ್ ಸೈಜ್ ಡ್ರಾಪ್ಲೆಟ್ ಅಲ್ಲಿ ಔಷಧಿ ಬಿದ್ದಾಗ ಗಿಡಕ್ಕೆ ಇಮಿಡಿಯೇಟ್ ಆಗಿ 2 ನಿಮಿಷದಲ್ಲಿ ಗಿಡ ಹೀರ್ಕೊಂಡ್ಬಿಡುತ್ತೆ. ರೋಗ ಎಲ್ಲ ಕಡೆನೂ ಹರಡಲ್ಲ, ಸ್ಟಾಪ್ ಆಗುತ್ತೆ, ಹೊಸ ಚಿಗುರು ಚೆನ್ನಾಗಿ ಬರುತ್ತೆ.